ಎಲ್ಲರೂ ಸಹ ನಮ್ ಮಾತ್ ಕೇಳೋದಕ್ಕಿಂತ ಡಿಜೆ ಟಿಲ್ಲು ಯಾವಾಗ ಬರ್ತಾನೆ, ರಕ್ಕಮ್ಮ ಯಾವಾಗ ಬರ್ತಾನೆ ಅಂತ ಕಾಯ್ಕೊಂಡಿದ್ದಾರೆ. ಇವಿದಕ್ಕೆ ಮೇಲೆ ಆಸಂಗ ಆಗುವಂತ ಎಲ್ಲ ಗೌರವಾನ್ವಿತ ಗಣ್ಯರಿಗೂ ಹಾಗೂ ವಿಶೇಷವಾಗಿ ನನ್ನ ಮಲೆಕುಪ್ಪ ಗ್ರಾಮಸ್ಥರು, ನನಗೆ ಮತ್ತೆ ಮಲೆಕುಪ್ಪ ಗ್ರಾಮಕ್ಕೆ ತುಂಬಾ ಅವಿನಾಭಾವ ಸಂಬಂಧ ಇದೆ. ಯಾಕಂತ ಹೇಳಿದ್ರೆ ನನ್ನ ಬಾಲ್ಯ ವಯಸ್ಸಿನಲ್ಲಿ ತುಂಬಾ ನಾನು ಕಳೆದಿರೋದು ನಮ್ಮ ಮಲೆಕುಪ್ಪ ಅಣ್ಣಂದಿರ ಜೊತೆನೆ. ಯಾಕಂತ ಹೇಳಿದ್ರೆ ನಾನು ಮೊದಲಿದ್ದು ಮಲೆಕುಪ್ಪ ರೋಡಲ್ಲೇ ನಮ್ಮ ಮನೆ ಇದ್ದಿದ್ದು, ಅವಾಗ ಬಹುಶಃ ನಾನು ಮಲೆಕುಪ್ಪ ಗ್ರಾಮಸ್ಥರ ಜೊತೆನೆ ಬೆರೆತಿರ್ತಿದ್ದೆ. ಅದೊಂದು ಇವತ್ತು ಮಲೆಕುಪ್ಪ ಗ್ರಾಮದಲ್ಲೇ ವೇದಿಕೆ ಹಂಚ್ಕೊಂಡಿರೋದು ತುಂಬಾ ಸಂತೋಷ ಆಗುತ್ತದೆ. ಇವತ್ತಿನ ದಿನ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈ ರೀತಿ ಒಂದು ಅದ್ದೂರಿಯಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತುಂಬಾ ಉತ್ತಮವಾದ ಸುದ್ದಿ. ಹಾಗೆ ಸೆವೆಂತ್ ಇವಾಗೇನು ಪ್ರಾಥಮಿಕ ಹಂತದಿಂದ ಪ್ರೌಢ ಹಂತಕ್ಕೆ ಹೋಗ್ತಿದ್ದೀರಿ, ನೀವು ಬರೀ ನಿಮ್ಮ ತರಗತಿ ಬದಲಾವಣೆ ಆಗ್ತಿರೋದಲ್ಲ, ನಿಮ್ಮ ಏಜಲ್ಲೂ ಸಹ ಬದಲಾವಣೆಗಳಾಗ್ತಿರತ್ತೆ. ಇವಾಗೇನು ನೀವು ವಿದ್ಯಾಭ್ಯಾಸ ಮಾಡ್ತಿದ್ದೀರೋ ಪ್ರೌಢಶಾಲೆಯಲ್ಲೂ ಸಹ ಅದೇ ರೀತಿ ಉತ್ತಮವಾದ ವಿದ್ಯಾಭ್ಯಾಸವನ್ನ ಹಮ್ಮಿಕೊಂಡು ವಿದ್ಯಾಭ್ಯಾಸ ಮಾಡುತ್ತಾ ಉನ್ನತ ಮಟ್ಟವನ್ನು ಅಲಂಕರಿಸಬೇಕಂತ ಹೇಳಿ ಒಂದು ಎರಡು ಮಾತುಗಳನ್ನು ಆಡಿಯೋಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇದೊಂದು ಸನ್ಮಾನ ನನಗೆ ತಿಳಿದಂಗ ಅವಶ್ಯಕತೆ ಇರಲಿಲ್ಲ. ಏನಂತ ಹೇಳಿದ್ರೆ ಇದು ವಾಟರ್ ಫಿಲ್ಟರ್ ಕೊಡ್ಸಿದೀವಿ ಅಂತಲ್ಲ, ಈ ಇದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಹುಡುಗರಿಗೆ ಸೇರುತ್ತೆ. ರೋಹಿತ್ ಮತ್ತೆ ರಾಹುಲ್ ಮತ್ತೆ ಎಲ್ಲ ನಾಗೇಂದ್ರ ಎಲ್ಲ ಹುಡುಗರಿಗೂ ಸೇರುತ್ತೆ ಹೊರತು ನಮಗೆಲ್ಲ ಸೇರೋದು. ಮುಂದಿನ ದಿನಗಳಲ್ಲೂ ಸಹ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಕ್ಕೆ ಬಯಸ್ತೀನಿ.